ಸರ್ ಒಂದೇ ಒಂದು ನಿಮಿಷ ಸರ್ ಹೇಳಪ್ಪ ಒಳಗಡೆ ಹೋಗ್ಬರೋ ಸರ್ ಏನು ಹೇಳೋಣ ಸರ್ ಭೀಮ್ ಇಸಮುದ್ರ ಅಂತ ಒಂದು ಗ್ರಾಮ ಸರ್ ಇಲ್ಲೇ ಅಲ್ಲಿ ಒಂದು 13 ವರ್ಷದ ಹುಡುಗಿ ಮೇಲೆ ರೇಪ್ ಆಗಿದೆ ರೇಪ್ ಆಗಿ ಇಲ್ಲಿಗೆ ಒಂದು 10 ದಿವಸ ಆಗ್ತಾ ಬಂತು ಸರ್ ಅವರಿಗೆ ಗಲ್ಲು ಶಿಕ್ಷೆಗೆ ಇರಿಸಬೇಕು ಅಂತ ಹೇಳಿ ನಾವು ಮನವಿ ಮಾಡಿದ್ವಿ ಬಟ್ ಯಾವುದೇ ರೀತಿ ಇನ್ನು ಪ್ರೋಸೆಸ್ ಆಗಿಲ್ಲ ಮತ್ತೆ ಈಗ ಈ ಮೋದಿ ಸರ್ಕಾರ ಬಂದ ಮೇಲೆ ಈ 5 ವರ್ಷದಿಂದ ಕಂಟಿನ್ಯೂಸ್ ಆಗಿ 175,000 ಹೆಣ್ಣುಮಕ್ಕಳಿಗೆ ರೇಪ್ ಆಗಿದೆ ಯಾರಗಾರ ಭಾಷಣ ಮಾಡು ಸರ್ 175,000 ಹೆಣ್ಣುಮಕ್ಕಳು ರೇಪ್ ಆಗಿದೆ ಸರ್ ಭಾರತದಲ್ಲಿ ಸರ್ ದಯವಿಟ್ಟು ಆನ್ಸರ್ ಮಾಡಿ ಸರ್ ಸರ್ ಇಲ್ಲ ಸರ್ ಸತ್ಯ ಸರ್ ಇದು ಹಲೋ ಗುಡು ಅವರು ಬ್ಯಾಡ ಅಂದ್ರೆ ನೀನ್ ಯಾಕೆ ಬರ್ತಾ ಅಲ್ಲ ಈ ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ ಅಲ್ಲ ಗುಡು ಅದನ್ನ ಯಾಕೆ ರೆಕಾರ್ಡ್ ಮಾಡ್ತೀವಿ ಬಿಡಪ್ಪ ಅವ್ರು ಹೇಳ್ತಾರೆ ಮತ್ತೆ ಅವ್ರು ಒಂದು ವೇದಿಕೆಗೆ ಹೋಗ್ಬೇಕು ಅಲ್ಲಿ ಮಾಡ್ಬೇಕು ಇಲ್ಲೆಲ್ಲ ಮಾತಾಡಕ್ಕಾಗ್ತಾರೆ ನೋಡಿ ನಮ್ಮ ಮಂತ್ರಿಗಳು ನಮ್ಮದೇ ಚಿತ್ರದುರ್ಗದ ಇಸಮುದ್ರ ಗ್ರಾಮದಲ್ಲಿ ಒಂದು ರೇಪ್ ಆಗಿದೆ ನಮ್ಮ ಮಂತ್ರಿಗಳು ಯಾವುದೇ ರೀತಿ ಅಂತ ರಿಪ್ಲೈ ಕೊಟ್ಟಿಲ್ಲ 175,000 ಹೆಣ್ಣುಮಕ್ಕಳು ಮೇಲೆ 5 ವರ್ಷದಲ್ಲಿ ರೇಪ್ ಆಗಿದೆ ಆದರೂ ಯಾವುದೇ ರೀತಿ ಅಂತ ರಿಪ್ಲೈ ಕೊಡದಲೆ ಭಾಷಣ ಮಾಡು ಅಂತ ಹೇಳಿ ನಮಗೆ ಬೇಜವಾಬ್ದಾರಿತನದ ಉತ್ತರವನ್ನು ಕೊಟ್ಟು ಹೋಗ್ತಾ ಇದ್ದಾರೆ ಮಂತ್ರಿಗಳು ಇವರು ನೋಡಿ ಇಂತ ಮಂತ್ರಿಗಳು ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದ್ದಾರೆ ದಯವಿಟ್ಟು ನಮಗೆ ಅವರು ಯಾವುದೇ ರೀತಿ ರಿಪ್ಲೈ ಕೊಡಲಿಲ್ಲ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಹೆಚ್ಚೆಚ್ಚಾಗಿ 1 ಲಕ್ಷ ಕೊಡಿ ನೋಡಿ ಟೀ ಅದನ್ನ ಓಪನ್ ಮಾಡು ನೋಡಿ 5 ವರ್ಷದಲ್ಲಿ ಪ್ರಕರಣಗಳು 176,000 ಹೆಣ್ಣು